ನಿಮ್ಮ ಕಡೆಯಿಂದ ನಾನು ಕೇಳ್ಕೊಳ್ಳೋದು, ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾರಾದಂತಹ ಬಡ ಪೇಷಂಟ್ಸ್ ಇದ್ದರೆ ದಯವಿಟ್ಟು ಹೇಳಿ, ಅವರಿಗೆ ನಾವು ಎಲ್ಲ ರೀತಿಯ ಸಹಕಾರ ಮಾಡಿ, ಬರೀ ಕ್ಯಾಟ್ರಾಕ್ಟ್ ಅಲ್ಲ, ಆ ಕಣ್ಣಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಪ್ರಾಬ್ಲಮ್ಸ್, ಕಾರ್ನಿಯಾ ಕ್ರಾಫ್ಟಿಂಗ್ ಇರ್ಬೋದು ಅಥವಾ ಸ್ಕ್ರೀನ್ ಟೈ ಇರ್ಬೋದು ಅಥವಾ ಬೆಳ್ಳೆಗಣ್ಣಿರ್ಬೋದು ಅಥವಾ ಕೆಲಸದಲ್ಲಿ ಬಹಳ ಕಣ್ಣು ಚಿಕ್ಕದಿರುತ್ತೆ ಅಥವಾ ಕೆಲಸದಲ್ಲಿ ಕಣ್ಣು ಶೇಕಿ ಐ ಇರುತ್ತೆ, ಅದನ್ನೆಲ್ಲ ನಾವು ನೋಡ್ಕೊಂಡು ದಕ್ಷಿಣ ಭಾರತದಲ್ಲಿಯೇ ಅತ್ಯುತ್ತಮವಾದ ಗ್ರಾಮಾಂತರದ ವಿಭಾಗದ ಕಣ್ಣಿನ ಆಸ್ಪತ್ರೆಯ ಹೆಗ್ಗಳಿಕೆಗೆ ನಾವು ಪಾತ್ರರಾಗಿದ್ದೀವಿ. ತುಮಕೂರಿನ ಪತ್ರಿಕೋದ್ಯಮದ ಮಿತ್ರರಿಗೆ ನಾನು ಹೊಸ್ವ ಅಲ್ಲ, ಎಲ್ಲ ಕಷ್ಟದಲ್ಲಿ ಎಲ್ಲ ಕೆಲಸಗಳಲ್ಲಿ ನೀವು ನಿಂತಿದ್ದೀರಾ. ಇವತ್ತು ನಿಮ್ಮೊಂದು ಡೀಟೇಲ್ಸ್ ಕೊಡ್ತಾ ಇದ್ದೀನಿ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ಜಿಲ್ಲೆ ಎಲ್ಲಿ ಬಂದಿದೆ, ಯಾವ ಯಾವ ಮಟ್ಟದಲ್ಲಿ ನಿಂತ್ಕೊಂಡಿದೆ ನೋಡಿ. ಔಟ್ ಪೇಷಂಟ್ಸು ಈವರೆಗೆ ಕಣ್ಣು ಮತ್ತು ಟ್ಯೂಬರ್ಕ್ಯುಲೋಸಿಸ್ಸು ಮತ್ತು ಇತರ ಎಲ್ಲರೂ ಸೇರಿ 648,543 ಜನಕ್ಕೆ ನಾವು ಉಚಿತವಾಗಿ ಸೇವೆ ಸಲ್ಲಿಸಿದ್ದೀವಿ ಈವರೆಗೆ. ಒಳ ಅಂದರೆ ಇನ್ ಪೇಷಂಟ್ಸ್ ಬೆಡ್ ಡೇಸ್ ಅಂತ ಕರಿತೀವಿ ನಾವು, ಈವರೆಗೆ 143,364 ಬೆಡ್ ಡೇಸ್ ಇನ್ ಪೇಷಂಟ್ಸ್ಗೆ ನಾವು ಉಚಿತವಾಗಿ ಊಟ ಉಪಚಾರ. ನಿಮ್ಮ ಜ್ಞಾಪಕ ಇರಲಿ, ಇವಾಗಲೂ ಇದ್ದಾರೆ ಪೇಷಂಟ್ಸ್, ಕಣ್ಣವ್ರು ಬಿಡಿ 3 ದಿವಸ ಇರ್ತಾರೆ ಹೊರಟೋಗ್ತಾರೆ, ಅವ್ರ ಜೊತೆ ಅವ್ರಿಗೆ ಬರ್ತಾರೆ, ಅವ್ರಿಗೂ ನಾವು ಊಟೋಪಚಾರ ಕೊಡ್ತೇವೆ. ಏ ನೀವು ಪೇಷಂಟ್ ಪಾತ್ರಪ್ಪ, ನಾವು ಪೇಷಂಟ್ ಕಡೆ ಕೊಡಲ್ಲ, ನಮ್ಮ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರಿಗೆ ಬಸ್ ಚಾರ್ಜ್ ಕೊಡ್ತೀವಿ, ಬಸ್ ಅಂತ ಕೊಡೋ ಊರು ಬಿಡ್ತೀವಿ, ಅದು ಬೇರೆ ನಿಮ್ಗೆ ಗೊತ್ತಿದೆ. ಇಲ್ಲಿ ನಾನು ಯಾಕೆ ಏನೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಕ್ಷಯ ರೋಗ, ಈವರೆಗೆ 13,636 ಜನಕ್ಕೆ ನಾವು ಸೇವೆ ಸಲ್ಲಿಸಿದ್ದೀವಿ. ಕುಷ್ಠರೋಗಿಗಳು ಅದರಲ್ಲೂ ಹಿಂದೆ ಪಕ್ಕದಲ್ಲೂ ಇದ್ದಾರೆ, ಆಂಧ್ರ ಪ್ರದೇಶದವರು ಬರ್ತಾರೆ, 3,864 ಕುಷ್ಠರೋಗಿಗಳಿಗೆ ನಾವು ಸೇವೆ ಸಲ್ಲಿಸಿದ್ದೀವಿ. 72 ಕುಷ್ಠರೋಗಿಗಳಿಗೆ ಮನೆ ವಿದ್ಯಾಭ್ಯಾಸದ ಸಹಾಯ, ಚಿಕ್ಕ ಅಂಗಡಿಗಳಿಟ್ಕೊಳ್ಳುವಂತಹ ಒಂದು ಕೆಲಸ ಇದೆಲ್ಲ ನಾವು ಮಾಡಿಸಿದ್ದೀವಿ. 81 ಜನಕ್ಕೆ ಉಚಿತವಾಗಿ ಓಪನ್ ಹಾರ್ಟ್ ಸರ್ಜರೀಸ್ ಮಾಡಿಸಿದ್ದೀವಿ, ದೇವಿ ಶಕ್ತಿಯವರ ಸಹಕಾರದಿಂದ ಸಂಪೂರ್ಣ ಉಚಿತ. ನಮ್ಮ ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಅವರು ಬಿಡುತ್ತೆ, ಅದೆಷ್ಟು ದಿವಸ ಅದನ್ನು ವಾಪಸ್ ಕರ್ಕೊಂಡ್ಬರುತ್ತೆ, ಅವೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಮಾಡಿದ್ವಿ. ಬ್ಲೈಂಡ್ನೆಸ್ ಕಂಟ್ರೋಲ್ ಅಂದರೆ ಕಣ್ಣಿನ ವಿಚಾರದಲ್ಲಿ 73,609 ಮಕ್ಕಳಿಗೆ ಸರ್ವೆ ಮಾಡಿದ್ವಿ. ಇದು ಸರ್ಕಾರದ ಮಾಹಿತಿ ಅಲ್ಲ, ಇದು ಒಂದು ಸ್ವಯಂ ಸೇವಾ ಸಂಸ್ಥೆ ರಾಮಕೃಷ್ಣ ಸೇವಾಶ್ರಮ ಶಾರದಾಂಬೆ ಆಸ್ಪತ್ರೆಯ ಮಾಹಿತಿ. ನಾನು ನಿಮ್ಗೆ ಹೇಳಿದಂಗೆ ಸಂಶೋಧನೆಗೆ ಕಣ್ಣಿನ ತೊಂದರೆ ಇರುವಂತಹ ದೃಷ್ಟಿದೋಷ ಇರುವಂತಹ ಮಕ್ಕಳ ಸಂಶೋಧನೆಗೆ 32,148 ಮಕ್ಕಳಿಗೆ ಪೂರ್ಣವಾಗಿ ಸ್ಕ್ರೀನ್ ಮಾಡಿದ್ರೆ ನೋಡ್ಕೊಂಡು ಬಂದಿದೆ. ಅಂಗನವಾಡಿ 7,654 ಮಕ್ಕಳಿಗೆ ಈವರೆಗೆ ನಾವು ನೋಡ್ಕೊಂಡು ಬಂದಿದ್ದೆ. ಹೆಚ್ ಐ ವಿ ಏಡ್ಸ್ ಪೇಷಂಟ್ಸ್ ಬಗ್ಗೆ ನಿಮ್ಗೆ ಹೇಳಬೇಕಾಗುತ್ತೆ, ಕೌನ್ಸಿಲ್ ಆ್ಯಂಡ್ ಟೆಸ್ಟಲ್ಲಿ ನಾವು ನಮ್ಮ ಸಂಸ್ಥೆಯಲ್ಲಿ ಕೌನ್ಸಿಲ್ ಮಾಡಿ ಅವ್ರಿಗೆ ಟೆಸ್ಟ್ ಮಾಡಿ, ಅಪ್ಪ ನಿಮ್ಗೆ ಏನಿದೆ, ಅಪ್ಪ ನೀನು ಹೀಗಿರು, ನಿಮ್ಗೆ ಸ್ವಲ್ಪ ತೊಂದರೆ ಇರಬಹುದು, ತೊಂದರೆ ಬರಬಹುದು, ಆದರೆ ನೀವು ಹುಷಾರಾಗಿರ್ಬೋದು ಹೇಳಿದೆ. ಅದು 298,072 ಜನಕ್ಕೆ ಆ ಕೆಲಸ ಮಾಡಿದ್ದೀವಿ. ನಾನು ಕ್ಷಮಿಸಿ, 29,872 ಜನಕ್ಕೆ, ಅದರಲ್ಲಿ ಪಾಸಿಟಿವ್ ಕೇಸಸ್ 386 ಕೇಸಸ್ ಪಾಸಿಟಿವ್ ಹೋಗಿ ನಮ್ಮ ಸಂಸ್ಥೆ ಮೂಲಕ. ಏನು ನಮ್ಮದು ಅಡಿಷನಲ್ ಹೆಚ್ ಐ ವಿ ಸೆಂಟರ್ ಔಷಧಿ ಉಪಚಾರ, ಇದ್ರ ಜೊತೆ ಬಡ ಪೇಷಂಟ್ಸ್ ಅವರು 500 ಜನ ಆಗ್ತಾರೆ, 700 ಜನ ಆಗ್ತಾರೆ, 400 ಜನ ಆಗ್ತಾರೆ, ಅಷ್ಟಾದ್ರೂ ನಾವೇನು ಚಿಂತೆ ಮಾಡಲ್ಲ. ಮಧುಗಿರಿಯಿಂದ ಆಚೆ ಇರುವಂಥ ಪಾವಗಳ ಮಧುಗಿರಿ ಕೊರಟಗೆರೆ, ಆ ಪೇಷಂಟ್ಸ್ಗಳಿಗೆಲ್ಲ ವಾರದಲ್ಲಿ 5 kg ಧಾನ್ಯ ಕೊಡ್ತೀವಿ. ಇದು ಕಳೆದ 18 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಪ್ರತಿ ಶನಿವಾರ ನೀವು ಬಂದರೆ ಅವನು ಹೆಚ್ ಐ ವಿ ಕೇಸ್ ಹೇಳಬಾರ್ದು, ಅವನ ಪೇಷಂಟ್ ನಾವು ಹೇಳಬಾರ್ದು. ನೀವು ನನ್ನ ಮಿತ್ರರಾದ್ರೂ ಹೇಳ್ತಾರೆ, ಅವ್ರಿಗೆ ಏನು ಮಾಡಿದ್ದೀರಿ, ನೀನು ಯಾರು ಕೇಳಲ್ಲ, ಐ ಡಿ ಕೊಟ್ಬಿಟ್ಟಿದ್ದೀರಿ,
ಹೀಗೆ ರೇಷನ್ ಕಾರ್ಡ್ ಕೊಟ್ಟಿದ್ದರು ರಾಮಕೃಷ್ಣ ವಿವೇಕಾನಂದ ಆಸ್ಪತ್ರೆ ರೇಷನ್ ಕಾರ್ಡ್ ಇದೆ ಬಂತು ಅವರು ಹಾಗಾದ್ರೆ ಸ್ವಾಮಿ ಕೈ ಕಾಲು ಇರಲ್ಲ ಅವ್ರಿಗೆಲ್ಲ ಏನು ಕೊಡ್ತೀರ ಅವ್ರಿಗೆಲ್ಲ ತಿಂಗಳು ತೋರಿಸಲಿ ಅವ್ರ ಮನೆಗೆ ಜೀಪ್ ಹೋಗಿ ಕೊಟ್ಬಿಟ್ಟು ಬರುತ್ತೆ 20 ಕೆಜಿ ಕೊಡಬೇಕು ಪೇಷಂಟ್ಗೆ ಯಾಕೆ ಸ್ವಾಮಿ ಈ ಪ್ರಾಜೆಕ್ಟ್ ತಗೊಂಡಿದ್ರೆ ನನ್ನ ಆಸೆ ಅಂದರೆ ಅವ್ರ ರಸ್ತೆಯಲ್ಲಿ ಬಂದು ಭಿಕ್ಷೆ ಬೇಡ ನಾವೆಲ್ಲ ಮನುಷ್ಯರೇ ನಾವೆಲ್ಲ ಸಮಾನ ಏನಾದ್ರು ನಮ್ಮ ಸರಿ ಈ ರೀತಿ ಕಾಯಿಲೆಗೆ ಆದರೆ ಅವ್ರ ಜೀವನದಲ್ಲಿ ಭಿಕ್ಷೆ ಬರಬಾರ್ದು ಏಕೈಕ ದೃಷ್ಟಿಯಿಂದ ಇವರು ಯಾರು ಸ್ಪೆಷಲಿ ಡೆಪ್ರೆಸಿವ್ ಕುಷ್ಠರೋಗಿಗಳು ಬಂತು ಮನೆ ಬೇಕಾದ್ರೆ ಮನೆ ಕಟ್ಟಿಸ್ಕೊಡ್ತೀವಿ ಅವ್ರಿಗೆ ಬಟ್ಟೆ ಬೇಕಾದ್ರೆ ಬಟ್ಟೆ ಕೊಡ್ತೀವಿ ಊಟ ಕೊಡ್ತೀವಿ ಅದು ಪ್ರತಿ ತಿಂಗಳು ಅನೇಕ ಹಬ್ಬಗಳಿಂದ ನಾವು ಕರಿತೀವಿ ಬಂದರೆ ಯಾರು ದಿನಸಿಗೆ ಇಟ್ಕೊಡ್ತೀವಿ ಅದನ್ನ ನೋಡ್ಕೊಳ್ತೀವಿ ಇದು ನಮ್ಮದು ಸ್ವಾಮಿ ವಿವೇಕಾನಂದರ ಕನಸಿನಲ್ಲಿ ಏನು ಮಾಡಬೇಕು ಅಂತಿತ್ತು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಇಲ್ಲಿ ಆ ರೋಗಿಗಳು ಬಂದಾಗ ಬಹಳ ಮುಖ್ಯವಾಗಿ ಹೇಳ್ತೀನಿ ಬ್ಯಾಂಡೇಜ್ ಮಾಡ್ತೀವಿ ಹುಳಗಳಿರ್ತೀವಿ ಕಾಲಿರ್ತೀವಿ ಅದೆಲ್ಲ ತೆಗಿತೀವಿ ನೀವೇ ನೋಡಿಲ್ಲ ಅಲ್ಲಿ ಬಾಡಿ ನಮ್ಗೆ ಏನೇನು ಅನಿಸಲ್ಲ ನಾವು ಯಾರು ಕೇಳೋ ಅಯ್ಯೋ ನೀನು ಕಾಲು ಬಿಡಬೇಡ ಸ್ವಾಮಿ ಅಂತಾರೆ ಫಸ್ಟ್ ನಾನು ನಿನ್ನ ಕಾಲು ಮುಗಿಸ್ತೀನಿ ಆಮೇಲೆ ನೀನು ನಿನ್ನ ಕಾಲು ಬಿಡೋದು ಫಸ್ಟ್ ನೀನು ನಿನ್ನ ಕಾಲು ಸರ್ವ ಹಾಕೋ ಸೊ ಹೀಗೆ ಮಾತಾಡ್ತಾ ಶುರು ಆಯ್ತು ನೀವೆಲ್ಲರೂ ಸೀನಿಯರ್ಸ್ ಇದ್ದೀರ ನಿಮಗೆ ಗೊತ್ತು ಇದು ಗುರುತರವಾದ ಕೆಲಸ ಪಾವಗಡ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಮುಂದೆ ನಮ್ದು ಏನು ಕೆಲಸ ಇದೆ ಅಂದರೆ ಈ ಮೂರನೇ ವೇವ್ ಬಂದ ನಂತರ ಅಪೌಷ್ಟಿಕಾಂಶದಿಂದ ಕೂಡಿರುವ ಮಕ್ಕಳಿಗೆ ನಾನು ಈಗಾಗಲೇ ರಾಯಚೂರು ನಮ್ಮ ಸಾಹಸ ಟೀಮಿನ ಮಹೇಶ್ ಕೂತಿದ್ದಾರೆ ನಮ್ಮ ಜೊತೆ ಇನ್ಫೋಸಿಸ್ ಫೌಂಡೇಶನ್ ಸಹಕಾರದೊಂದಿಗೆ ನಾವು ಮಾಡಿದ್ದೀವಿ ಯಾದಗಿರಿ ರಾಯಚೂರು ಕೊಪ್ಪಳ ಮೂರು ಜಿಲ್ಲೆಯಲ್ಲಿ ನಾವು ಅಪೌಷ್ಟಿಕಾಂಶದಿಂದ ಕೂಡಿರುವ ಮಕ್ಕಳಿಗೆ ಪ್ರತಿ ತಿಂಗಳು ಒಂದೊಂದು ಜಾರ್ ಬಾಟಲ್ನ ಕೊಡ್ತಾ ಇದ್ದೀವಿ ಅದು ಬಹಳ ಒಳ್ಳೆಯ ಪೌಷ್ಟಿಕಾಂಶ ಕೂಡಿರುವಂತಹ ಮಿಶ್ರಣ ಅದನ್ನು ನೀರನ್ನು ತಗೋಬಹುದು ಅಥವಾ ಹಾಲನ್ನು ತಗೋಬಹುದು ಈಗ ಅದನ್ನು ತೆಗೆದುಕೊಂಡು ಅದರಿಂದ ತುಂಬ ಹೆಚ್ಚಾಗಿ ನಮಗೆ ತುಂಬ ಪ್ರೆಷರ್ ಬರ್ತಾ ಇದೆ ಸ್ವಾಮೀಜಿ ಗುಲ್ಬರ್ಗ ಶುರು ಮಾಡಿ ಸ್ವಾಮೀಜಿ ಪಕ್ಕದಲ್ಲಿರುವಂಥ ಬಿಜಾಪುರಕ್ಕೆ ಶುರು ಮಾಡಿ ಅಂತ ಬರ್ತಾ ಇದೆ ಪಾವಗಡ ಇಲ್ಲಿದೆ ಅಂದರೆ ರಾಯಚೂರು ಯಾದಗಿರಿ ಕೊಪ್ಪಳಿಗೆ ಹಾಕೋದೆ ಅಂದರೆ ಯಾ ರಾಯಚೂರನ್ನ ನೀವೇನಾದರೂ ಗೂಗಲಲ್ಲಿ ನೋಡಿದ್ರೆ ಗೋಲ್ಡನ್ ಲ್ಯಾಂಡ್ ವಿತ್ ಸೋಮಾಲಿಯನ್ ಟಚ್ ಅಂತ ಸೋಮಾಲಿಯಂತ ಇದೆ ಅಲ್ಲಿ ಎಲ್ಲ ಮಕ್ಕಳದ್ದು ನಾವು ನೋಡೋದು ಅಂದರೆ ಇದು ಸಾಕ್ಷಿ ಡೆಪ್ಯೂಟಿ ಕಮಿಷನರ್ ಅವ್ರಿಗೆಲ್ಲ ತಂದು ಇದನ್ನು ಆರಂಭ ಮಾಡಿದಾಗ ಪಾಪ ಇವ್ರಿಗೂ ಕೊಡ್ತೀವಿ ಅಂದರೆ ಮಕ್ಕಳು ಕೊಡೋದ್ರಲ್ಲಿ ಮಕ್ಕಳ ತಾಯಿಗೆ ಕೊಡ್ಬೇಕಾಗಿ ತುಂಬನೇ ಬ್ಲಡ್ ಬ್ಲಡ್ ಕೌಂಟ್ ಎಂಟು ಮಾಡಿದಾಗ ಕನ್ನಡಿಗಿದೆ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಇದೆಲ್ಲ ಮಾಡಿದ್ದೀವಿ 6 ವರ್ಷದ ಮಾಡ್ತೀವಿ 2011 ಆ ಪೀರಿಯಡಲ್ಲಿ ನಾವು ಮಾಡಿದ್ವಿ ವರದಿಯಿಂದ ತೆಗೆದುಕೊಳ್ಳೋಕ್ಕಾಗಲ್ಲ ಇದನ್ನ ಸಂಶೋಧನಾ ಲೇಖನ ವರದಿಯಿಂದ ಅವ್ರು ನಮ್ಗೆ ಕೇಳಿದ್ರೆ ನಾನು ಕೊಡ್ತೇನೆ ಇದು ಸಂಶೋಧನಾ ಲೇಖನ ಇದು ಇಂಟರ್ನ್ಯಾಷನಲ್ ಆಫ್ಟರ್ ಮ್ಯಾಗ್ಝಿನ್ ಅಲ್ಲಿ ಇದಾಗಿದೆ ಇದೊಂದು ಇನ್ನೊಂದು ಹೇಳ್ತೀನಿ ಅಂಗನವಾಡಿ ಮಕ್ಕಳಲ್ಲೆಲ್ಲ ಕಣ್ಣು ತೊಂದರೆ ಇದೆ ಅವ್ರು ಹೇಗೆ ಕಂಡು ಹಿಡಿದಿಲ್ಲ ಪೇಷನ್ಸ್ ಬೇಕು ಮಕ್ಕಳು ಮಾತಾಡಲ್ಲ ಅಕ್ಕನ ಕಾಣುತ್ತೆ ನಗ್ಬಿಡುತ್ತೆ ಅಥವಾ ಅಳಕ್ಕೆ ಶುರು ಮಾಡುತ್ತೆ ಅದಕ್ಕೊಂದು ಪ್ರಾಜೆಕ್ಟ್ ತಂದುಕೊಂಡಿದ್ದು ಆ ಪ್ರಾಜೆಕ್ಟ್ ಹೆಸರು ಇನ್ಫ್ರಾ ಲೈಟ್ ಪ್ರಾಜೆಕ್ಟ್ ಅಂತ ಅದೇನಂದರೆ 7,500 ಮಕ್ಕಳಿಗೆ ನಾವು ಅದನ್ನು ಪರೀಕ್ಷೆ ಮಾಡಿದ್ದೀವಿ ಒಂದ್ಸರಿ ಹೀಗೆ ಆ ಫೋಟೋಗ್ರಾಫ್ ತಗೊಂಡ್ಬಿಟ್ರೆ ಮಕ್ಕಳಲ್ಲಿ ಏನಾದರೂ ದೋಷ ಇದ್ದರೆ ರೆಡಿಶ್ ಬರುತ್ತೆ ಆ ಫೋಟೋದಲ್ಲಿ ಅಂಥ ಮಕ್ಕಳಿಗೆ ನಾವು ಔಷಧೋಪಚಾರ ಕೊಟ್ಟಿದ್ದೀವಿ ಮತ್ತು ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ ಅಂದರೆ ಸಣ್ಣ ಮಕ್ಕಳಿಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು 6 ತಿಂಗಳ ಮಕ್ಕಳಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ್ವಿ 6 ತಿಂಗಳ ಮಕ್ಕಳಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಅಂದರೆ ಬಹಳ ಕಷ್ಟ ಅನಸ್ತೀಷ ಕೊಡೋದು ಕಷ್ಟ ಬಟ್ ನಾವು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿರುವ ಮಿಂಟೋ ಆಸ್ಪತ್ರೆಯ 125ನೆಯ ಸ್ಥಾಪನಾ ದಿವಸ ಅಲ್ಲಿಯ ಡೈರೆಕ್ಟರ್ ಅವರೆಲ್ಲ ನಮ್ಮ ಸಂಸ್ಥೆಗೆ ಬಂದು ಭೇಟಿ ನೀಡಿ 125 ವರ್ಷ ಯಾವುದು ಇದು ಮಿಂಟೋ ಸಂಸ್ಥೆಗೆ ಆದ್ದರಿಂದ ಒಂದು ಗುರುತರವಾದ ಕೆಲಸ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ನೀವು ನನಗೆ ಕೈ ಜೋಡಿಸ್ತೀರ ಅಂತ ಕೇಳಿಕೊಂಡ್ರು ನಾವಿಬ್ಬರು MOU ಅಟೆಂಡ್ ಆಗಿದ್ದೀವಿ
ಪಾವಗಡದ ಕಣ್ಣಿನ ಆಸ್ಪತ್ರೆಯಲ್ಲಿ 24/7 365 ಡೇಸ್ ಕಣ್ಣಿನ ತಜ್ಞರು ಸಿಗ್ತಾರೆ. ಜಸ್ಟ್ ಡಾಕ್ಟರ್, ಟಾಪ್ ಡಾಕ್ಟರ್. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಇರೋರು ಗೋಲ್ಡ್ ಮೆಡಲಿಸ್ಟ್, ರ್ಯಾಂಕ್ ಹೋಲ್ಡರ್ಸ್. ಯಾಕೆಂದ್ರೆ ಇದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆದ್ದರಿಂದ ಈಗ ನಿಮಗೆ ನಾನು ಕೇಳ್ಕೊಳ್ಳೋದೇನೆಂದರೆ ತುಮಕೂರು ಜಿಲ್ಲೆಯಲ್ಲಿ ಒಂದು ಮಹತ್ತರವಾದ ಕೆಲಸ ಆರಂಭವಾಗ್ತಿದೆ. ಮತ್ತು ತುಮಕೂರಿನ ಸುತ್ತಮುತ್ತ, ಅಂದರೆ ನಾವು ಆಂಧ್ರ ಪ್ರದೇಶನ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ನಾವು ನೋಡ್ಕೋಬೇಕಂದ್ರೆ ಒಂದು ಸುಸಜ್ಜಿತವಾದ, ಇನ್ನೂ ಆಧುನಿಕ ತಂತ್ರಜ್ಞಾನ ಇಟ್ಟುವಂತಹ ಒಂದು ಆಸ್ಪತ್ರೆ ಬೇಕು ಅಂದಾಗ ಶ್ರೀಮತಿ ಸುಧಾಮೂರ್ತಿಯವರು ಇನ್ಫೋಸಿಸ್ ಫೌಂಡೇಶನ್ನ ಪರವಾಗಿ ಈ ಆಸ್ಪತ್ರೆನ, ಅಂದರೆ ಈ ಸಂಕೀರ್ಣವನ್ನು ನಿರ್ಮಿಸಿ ಕೊಟ್ಟಿದ್ದಾರೆ. 2 ತಿಂಗಳ ಮುಂಚೆನೇ ಅದನ್ನು ಇನಾಗ್ರೇಟ್ ಮಾಡಬೇಕಾಗಿತ್ತು. ಅಂದರೆ ಕೋವಿಡ್ ಇನ್ನಲ್ಲಿ ಎಷ್ಟು ದಿವಸ ಅಂತ ಕೋವಿಡ್ ಅಂತ ಕೂತ್ಕೊಳ್ಳಿ. ಅದಕ್ಕೆ ನಾನು ಘನತೆ ವ್ಯಕ್ತ ಶ್ರೀ ಎಂ ವೆಂಕಯ್ಯ ನಾಯ್ಡುಜಿಯವರಿಗೆ ಪ್ರಾರ್ಥಿಸಿಕೊಂಡೆ. ನಾವೆಲ್ಲ ಪತ್ರ ಬಂತು. ಇದಕ್ಕೆ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಸಹಕಾರ ನೀಡಿದರು. ನಾನು ನಿಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಬಾವುಗಡೆಯಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಉಪರಾಷ್ಟ್ರಪತಿಗಳು ಆ ಕಾರ್ಯಕ್ರಮದ ಎಲ್ಲದ ವಿಚಾರವನ್ನು ತಿಳಿದು ನನಗೆ ಎರಡು ವರ್ಷದ ಹಿಂದೆ ಚೆನ್ನೈನಲ್ಲಿ ಒಂದು ಅವಾರ್ಡ್ ಕೊಟ್ಟಿದ್ದರು ವೆಂಕಯ್ಯ ನಾಯ್ಡುಜಿಗೆ. ಅಲ್ಲೂ ಮಾತಾಡಿಸಿದ್ರು. ಮೊನ್ನೆ ನಾನು ರಾಜಭವನಿಗೆ ಮಾತಾಡಿದೆ. ಒಂದು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಏನಂದರೆ, ಬರ್ಲಿಕ್ಕೆ ಇಷ್ಟ ಆಯಿತು ಅವ್ರಿಗೆ ಹೆಲಿಕಾಪ್ಟರ್ ಇಳಿಯುತ್ತೆ ಸ್ವಾಮಿ ಆಗ್ತಾನೆ. ದೇವೇಗೌಡರು ಬಂದು ಹೋಗಿದ್ರು ಪತ್ರ ಬಂದಾಗ, ಇಲ್ಲ ಇಳಿಯುತ್ತೆ ಎಲ್ಲ ಆಗುತ್ತೆ ಬರ್ಬೋದು, ಬರ್ಲಿಕ್ಕೂ ಒಪ್ಕೊಂಡಿದ್ರು. ಆದರೆ ನಿಮ್ಗೆ ಗೊತ್ತಿದೆಯಲ್ಲ ಈ ಕೋವಿಡ್ ಮತ್ತು ಡಾಕ್ಟರ್ಸ್ ಇದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಕೊನೆಗೆ ಅವರು ವೆಬಿನಾರ್ ಒಪ್ಕೊಂಡಿದ್ದಾರೆ. ನನಗೇನು ಸಂತೋಷ ಅಂದರೆ, ಪಾವಗಡಂತಹ ಪ್ರದೇಶದಲ್ಲಿ ಉಪರಾಷ್ಟ್ರಪತಿಗಳ ಆ ಒಂದು ಗುರುತು ಬಂದಿದೆಯಲ್ಲ, ಅದು ಬಹಳ ಮುಖ್ಯ. ಅವರ ಹೃದಯ ವೈಶಾಲ್ಯತೆಯನ್ನು ನಾವು ಕಂಡುಕೊಂಡಂತಾಯಿತು ಅಂತ ನನ್ನ ಭಾವನೆ. ಮುಂದಕ್ಕೆ ನಮಗೆ ಹೆಚ್ಚಿನ ಜವಾಬ್ದಾರಿ ಬಂದಿದೆ. ಯಾಕೆ ಅಂದರೆ ಈಗ ನಾವು ಪ್ರತಿ ವಾರ ಸುಮಾರು 120-150 ಆಪರೇಷನ್ ಮಾಡ್ತಾ ಇದ್ದೀವಿ. ಬಹುಶಃ ನಿಮಗೆ ನಾನು ಬೆಂಗಳೂರಲ್ಲಿ ಇದನ್ನು ಮಾಡಿದ್ದಿದ್ರೆ ಎಲ್ಲರೂ ಗುರುತಿಟ್ಬಿಟ್ಟಿರು. ಇಲ್ಲಿ ನೀವಿದ್ದೀರಾ, ನಿಮ್ಮ ಸಹಕಾರ ನನಗೆ ಯಾವಾಗಲೂ ಇದೆ ನಮ್ಮ ಸಂಸ್ಥೆಗೆ. ಆವರೇಜ್ 120-150 ಆಪರೇಷನ್ ಆಗ್ತಾ ಇದೆ. ಮತ್ತು ಪೇಷಂಟು ಪೇಷಂಟ್ ಕಡೆಯವರಿಗೆ ಉಚಿತವಾದ ಊಟ, ಉಪಚಾರ, ಔಷಧಿ, ಕನ್ನಡಕ ಎಲ್ಲವನ್ನೂ ನೀಡ್ತಾ ಬರ್ತಾ ಇದೆ. ಎಷ್ಟು ಸಾವಿರ ಕೊಟ್ಟಿದ್ದಾರೆ ಸ್ವಾಮೀಜಿ ಅಂದರೆ 32,000 ಜನ. ಈ ಸಂದರ್ಭದಲ್ಲಿ ಘನತೆ ವ್ಯಕ್ತ ರಾಜ್ಯಪಾಲರು ಈ ಇದನ್ನು ಇನಾಗ್ರೇಟ್ ಮಾಡ್ತಿದ್ದಾರೆ. ಮತ್ತು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳು ಅವರು ಬಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಯಾಕೆಂದರೆ ಶಿವಕುಮಾರ ಮಹಾಸ್ವಾಮಿಗಳು ಆಶೀರ್ವಾದದಿಂದ ಆರಂಭ ಮಾಡಿಸಿದ್ರು ಇದನ್ನು. 1991-92 ಅವರ ಆಶೀರ್ವಾದ. ಇವತ್ತು ಅದೇ ಪೀಠದ ಗುರುಗಳು ನನಗೆ ಅವರನ್ನು ಕೇಳಿದಾಗ ಬಹಳ ಚಿಕಿತ್ಸಾ ವಿಭಾಗದ ಒಂದು ಯಂತ್ರ 68 ಲಕ್ಷ ಒಂದು ಯಂತ್ರ. ಸೊ ಅಂತಹ ಅದ್ಭುತವಾದ ಆಧುನಿಕತೆ ತಂತ್ರಜ್ಞಾನವುಳ್ಳ ಯಂತ್ರಗಳನ್ನು ತರಿಸಿದ್ದೀವಿ. ಯಾಕೆಂದರೆ ಕೆಲವು ವರ್ಷಗಳ ಹಿಂದೆ ಪಾವಗಡದಲ್ಲಿ ಒಂದು ಸಂಶೋಧನೆಯನ್ನು ಮಾಡಿಸಿದ್ರು. PPEDS ಅಂತ, ಪಾವಗಡ ಪೀಡಿಯಾಟ್ರಿಕ್ ಐ ಡಿಸೀಸ್ ಸ್ಟಡಿ ಅಂತ. 6 ವರ್ಷ ಆ ಸ್ಟಡಿ ಮಾಡಿದ್ರು. ಯಾಕೆ ಪಾವಗಡದಂತಹ ಭಾಗದಲ್ಲಿ ಚಿಕ್ಕ ಮಕ್ಕಳಿಗೂ ಕಣ್ಣನ್ನು ದೋಷ ಇದೆ ಯಾಕೆ ಅಂತ ಅದನ್ನು ಸಂಶೋಧನೆ ಮಾಡಿ ಅದರ ಒಂದು ಮಾಹಿತಿಯನ್ನು ಇಂಟರ್ನ್ಯಾಷನಲ್ ಅಥಾಮಿಕ್ ಮ್ಯಾಗಝೀನಲ್ಲಿ ಪ್ರಿಂಟ್ ಮಾಡಿ ICMR ಅದನ್ನು ಗುರುತಿಸಿ ಸುಮಾರು 10,000 ಮಕ್ಕಳಿಗೆ ನಾವು